ಮಯೂರ್ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋ ಕೆಲಸವನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ವೇಳೆ ಮುಗಿಲು ಮುಟ್ಟಿದೆ ಮಯೂರ್ ಕುಟುಂಬದವರ ಆಕ್ರಂದನ. ಶಾಶ್ವತವಾಗಿ ಆಘಾತಕ್ಕೆ ಒಳಗಾಗಿದೆ ಇಡೀ ಕುಟುಂಬ. ಅವ್ರನ್ನ ಸಂತೈಸೋ ಕೆಲಸವನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಟ್ ಕುಟುಂಬಸ್ಥರ ರೋಧನೆಯನ್ನ ಗಮನಿಸ್ತಾ ಇದೆ. ನಿನ್ನೆ ರಾತ್ರಿ ನೆಲೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ನಮ್ಮ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಅವರ ಹೆಸರು ಮೈಸೂರ್ ಚವಾನ್ ಅಲಿಯಾಸ್ ಮಯೂರ್. ಅವರ ಮೇಲೆ ಒಂದು ಟ್ರ್ಯಾಕ್ಟರ್ ಅಲ್ಲಿ ನೆಲೋಗಿ ಅಲ್ಲಿ ಹುಲ್ಲೂರ್ ಅಂತ ಹೇಳಿ ಒಂದು ಊರಿದೆ. ಅಲ್ಲಿ ಒಂದು ಹಳೆ ಒಂದು ದಕ್ಕ ಇದೆ. ಆ ಧಕ್ಕ ಅಲ್ಲಿ ಅರೌಂಡ್ 9000 ಮೆಟ್ರಿಕ್ ಟನ್ ರೇತಿ ಇದೆ. ಅಲ್ಲಿಂದ ಅದು 9000 ಮೆಟ್ರಿಕ್ ಟನ್ನಲ್ಲಿ 3000 ಮೆಟ್ರಿಕ್ ಟನ್ನು PWD ಸೀಸ್ ಮಾಡಿದ್ದಾರೆ. ಇನ್ನು 6000 ಮೆಟ್ರಿಕ್ ಟನ್ ಯಾರು ಲೀಸ್ ಹೋಲ್ಡರ್ ಇದ್ದಾರೆ ಅವರ ಹೆಸರಲ್ಲಿದೆ. ಅವರು ಅದನ್ನು ವಾರ್ಡ್ ಆ್ಯಂಡ್ ವಾಚ್ ಮಾಡಬೇಕು. ಅದನ್ನೇ ಅಂದರೆ ಅವರು ಅಲ್ಲಿ ನೋಡ್ಕೋಬೇಕು ಯಾರು ಅಲ್ಲಿಂದ ತೊಗೊಂಡು ಹೋಗಬಾರ್ದು ಅಂತ ಹೇಳಿ. ಸೊ ಬಟ್ ಅಲ್ಲಿ ಊರಿನವರು ಕದಮುಚ್ಚಿ ಈ ಥರ ಇದು ಟ್ರ್ಯಾಕ್ಟರ್ ಇಂದ ಮರಳು ಸಾಗಾಣಿಕೆ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಅಲ್ಲಿ ಪೆಟ್ರೋಲಿಂಗ್ ಹಾಕ್ಸಿದ್ದೀವಿ, ಪಿಕೆಟಿಂಗ್ ಪಾಯಿಂಟ್ ಕೂಡ ಹಾಕ್ಸಿದ್ದೀವಿ. ಸೊ ನಮ್ಮ ಇಬ್ಬರು ಕಾನ್ಸ್ಟೇಬಲ್ ಒಬ್ಬರು ಕಾನ್ಸ್ಟೇಬಲ್ ಮತ್ತು ಒಬ್ಬರು ಹೆಡ್ ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್ ಹೆಸರು ಪ್ರಮೋದ ಮತ್ತು ಹೆಡ್ ಕಾನ್ಸ್ಟೇಬಲ್ ಹೆಸರು ಮೈಸೂರ್ ಚವಾನ್, ಇಬ್ಬರು ಅಲ್ಲಿ ಪೆಟ್ರೋಲಿಂಗ್ಗೆ ಹೋಗಿದ್ರು. ಅಲ್ಲಿ ನಮ್ಮ ತಂದೆರು ನೆಲುಗಿ ಪೊಲೀಸ್ ಸ್ಟೇಷನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ನಿನ್ನೆ ನೈಟು ನೈಟ್ ಶಿಫ್ಟ್ ಇದೆ ಅಂತ ಹೋದರು, ಆದರೆ ಮರಳಿ ಬರಲಿಲ್ಲ ಮನೆಗೆ. ರಾತ್ರಿ 11:00 ಕಾಲ್ ಮಾಡಿ ಬಂದುಬಿಟ್ಟು ನಿಮ್ಮ ತಂದೆಯವ್ರು ಹೀಗೆ ಸ್ಪಾಟ್ ಡೆತ್ ಆಗಿದ್ದಾರೆ, ನೀವು ಇಮಿಡಿಯೇಟಾಗಿ ಬರಬೇಕು ಅಂತ ಕರೆ ಮಾಡಿದಾಗ ಹೋಗಿದ್ದೆವು. ಅಲ್ಲಿ ಹೋಗಿದ ತಕ್ಷಣ ಡೆತ್ ಆಗಿತ್ತು, ಇಂಜನ್ ಇರಲಿಲ್ಲ, ಬರೀ ಟ್ರೇಲಿ ಮಾತ್ರ ಇತ್ತು. ನಮ್ಮ ತಮ್ಮ ನಿನ್ನೆ ಡ್ಯೂಟಿಯಲ್ಲಿ ಹೋಗಿದ, ಸಾಯಂಕಾಲ ಡ್ಯೂಟಿಯಲ್ಲಿ ಹೋಗಿದ್ದಾನೆ. ಡ್ಯೂಟಿಯಿಂದ ಹೋದ ಬಳಿಕ ರಾತ್ರಿ 11:00 ಸುಮಾರು ಅಲ್ಲಿಂದ ಫೋನ್ ಬರುತ್ತೆ ಪೊಲೀಸ್ ಸ್ಟೇಷನ್ದಿಂದ, ನಿಮ್ಮ ತಮ್ಮಂದು ಆಕ್ಸಿಡೆಂಟ್ ಆಗಿದೆ ಅಂತ. ಆಕ್ಸಿಡೆಂಟ್ ಆಗಿ ತನ್ನ ಹತ್ರ ತಕ್ಷಣ ನಾವು ಹೋದ ಕೂಡಲೇ ಅಲ್ಲಿ 1:00 12:00 1 ಗಂಟೆಗೆ ನಾವು ಅಲ್ಲಿ ಹೋಗಿದ್ದೆವು. ಅಲ್ಲಿ ಹೋಗಿ ನೋಡಿದರೆ ಟ್ರ್ಯಾಕ್ಟರ್ ಮ್ಯಾಲಿದೆ, ತೆಳಗೆ ನಮ್ಮ ತಮ್ಮನ ಬಾಡಿ ಇದೆ, ಅದು ತೆಳಗೆ ಸಿಲುಕಿದ್ದಾನೆ ಅಷ್ಟೇ ಗೊತ್ತು, ಬೇರೆ ನಮಗೇನು ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಪೊಲೀಸ್ ಸ್ಟೇಷನ್ದಿಂದ ಫೋನ್ ಬಂದಿತ್ತು. ಅಕ್ರಮ ಮರಳುಗಾರಿಕೆಯಿಂದಲೇ ನಿಮ್ಮ ಸಹೋದರರ ಜೀವ ಹೋಯಿತು, ಇದ್ರ ಬಗ್ಗೆ ಏನಂತೀರ? ಅದು ಅಕ್ರಮ ಮರಳುಗಾರಿಕೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ರಿ, ಅದು ಆಟೋಮೆಟಿಕ್ ಗೊತ್ತಾಗ್ತದೆ. ಮರಳಿನ ಟ್ರ್ಯಾಕ್ಟರ್ ಇದೆ ಮೇಲೆ ಅಂದರೆ ನೀವೆಲ್ಲ ತಿಳ್ಕೊಳ್ಬೇಕ್ರಿ, ಅದು ನಾವೇನು ಹೇಳೋಕ್ಕಾಗಲ್ಲ. ಏನು ಆಗ್ರಹ ಪಡಿಸ್ತೀರಿ ಅಂತ ಅವರೆಲ್ಲ ಶಿಕ್ಷೆ ಆಗಬೇಕಂತ? ಅದು ನಮಗೆ ಅಲ್ಲಿ ಏನದಪ್ಪ ಅಂದ್ರೆ ಆ ಸ್ಥಳದಲ್ಲಿ ಡಿಪಾರ್ಟ್ಮೆಂಟ್ಲಿ ಮನುಷ್ಯ ಡ್ಯೂಟಿಗೆ ಹೋಗಿದ್ದಾನೆ, ಅದು ಡಿಪಾರ್ಟ್ಮೆಂಟ್ ಏನದ ಅದು ಡಿಸಿಷನ್ ಮಾಡುತ್ತೆ.